ಕನ್ನಡದ ಬಿಗ್ ಬಾಸ್ ಸೀಸನ್ 7 ಶುರುವಾಗಿ ಒಂದು ವಾರ ಮುಗಿದಿದೆ. 18 ಸದಸ್ಯರಲ್ಲಿ ಒಬ್ಬರು ಮನೆಯಿಂದ ಹೊರಗೆ ಹೋಗಬೇಕಾದ ದಿನ ಬಂದೇ ಬಿಟ್ಟಿದೆ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ವೀಕೆಂಡ್ ಎಂಜಾಯ್ಮೆಂಟ್ ಮೂಡ್ನಲ್ಲಿದ್ದವರಿಗೆ ಬಿಗ್ ಬಾಸ್ ಒಂಟಿ ಮನೆ 6ನೇ ದಿನ ಸಖತ್ ಮಜಾ ಕೊಟ್ಟಿದೆ. 6ನೇ ದಿನ ವಾರದ ಕತೆ ಕಿಚ್ಚನ ಜೊತೆ. ಹೀಗಾಗಿ ಕಿಚ್ಚ ಸುದೀಪ್ ಎಲ್ಇಡಿ ಮೂಲಕ ಬಿಗ್ ಹೌಸ್ಗೆ ಎಂಟ್ರಿ ಆದರು. ಕಂಟೆಸ್ಟೆಂಟ್ಗಳಿಂದ ಇಡೀ ವಾರದ ಜರ್ನಿ ಬಗ್ಗೆ ಒಪಿನಿಯನ್ ಪಡೆದುಕೊಂಡ ಕಿಚ್ಚ ಕೆಲ ಜೋಕ್ಸ್ಗಳನ್ನ ಮಾಡುವುದರ ಮೂಲಕ ನಗುವಿನ ಕಾಚುಕುಳಿಕೊಟ್ರು. ಇದೇ ವೇಳೆ ರವಿ ಬೆಳಗೆರೆ ತಮ್ಮ ಸ್ಮೋಕಿಂಗ್ ಹ್ಯಾಬಿಟ್ಸ್ನಲ್ಲಾಗಿರೋ ಚೇಂಜಸ್ ಸೀಕ್ರೆಟ್ ರಿವೀಲ್ ಮಾಡಿದ್ರು. ಇನ್ನು ಒಂಟಿ ಮನೆಗೂ ಮತ್ತು ಮೈಸೂರು ಅರಮನೆ ರಾಣಿಗೂ ಲಿಂಕ್ ಇದೆ ಎಂಬುದನ್ನ ಕಿಚ್ಚ ತಿಳಿಸಿಕೊಟ್ರು. ತ್ರಿಷಿಕಾ ಕುಮಾರಿ ಅವರು ಮೈಸೂರಿನಲ್ಲಿ ಹೇಗಿದ್ರು, ಹೇಗೆ ಬೆಳೆದ್ರು, ಅವರು ಎಷ್ಟು ಸಿಂಪಲ್ ಅನ್ನೋದ್ರ ಅನಾವರಣ ಒಂಟಿ ಮನೆಯಲ್ಲಿ ಚೈತ್ರಾ ವಾಸುದೇವನ್ ರಿವೀಲ್ ಮಾಡಿದ್ದಾರೆ. ಹೌದು, ರಾಜಕುಮಾರಿ ತ್ರಿಷಿಕಾ ದೇವಿಯ ಬಾಲ್ಯದ ಜೀವನದ ಬಗ್ಗೆ ಚೈತ್ರಾ ವಾಸುದೇವನ್ ರಿವೀಲ್ ಮಾಡಿತ್ತು. ತ್ರಿಷಿಕಾ ಮತ್ತು ಚೈತ್ರಾ ವಾಸುದೇವನ್ ಮೈಸೂರಿನಲ್ಲಿ ಒಂದೇ ಸ್ಕೂಲ್ನಲ್ಲಿ ಓದ್ತಿದ್ರಂತೆ. ಮತ್ತು ತ್ರಿಷಿಕಾ ಕುಮಾರಿ ಗುಜರಾತ್ನ ರಾಜರ ಮಗಳು. ಸ್ಕೂಲ್ನಲ್ಲಿ ಓದುವಾಗ ಡ್ರಮ್ ಮೆಜರೇಟ್ ಆಗಿದ್ರಂತೆ. ತ್ರಿಷಿಕಾ ತುಂಬಾ ಸಿಂಪಲ್ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಮತ್ತು ಮೈಸೂರಿನ ಯುವರಾಜ ಯದುವೀರ್ ಅವರನ್ನ ತ್ರಿಷಿಕಾ ಮದುವೆಯಾದಾಗ ಆಶ್ಚರ್ಯ ಆಯಿತು ಎಂದು ಚಿತ್ರ ಹೇಳ್ಕೊಂಡಿದ್ದಾರೆ. ನ್ಯೂಸ್ ಅಲ್ಲ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಗುರು. ಟೇಕ್ ಕೇರ್.